Hey guys, welcome back to my channel Nikita Priya's Easy English. I am your friend Nikita Priya and I am here to help you learn English. Let's learn English through Kannada. So friends, ivattina video yar bekadru igind igle English maatadodanna start maadabodu and ivat nan tosiruvanta ella sentences igind igle neevu maatadodikke start maartira and idakke 100% na nimage guarantee kodtini. ಎಸ್ ಹೇಗೆ ಸಾಧ್ಯ ಅಂತ ಅನ್ಬೋದು. ಜಸ್ಟ್ ಈ ವಿಡಿಯೋನ ಒಂದ್ಸಲ ನೋಡಿ ಅರ್ಧಕ್ಕರ್ಧ ಸೆಂಟೆನ್ಸಸ್ ನೀವು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆ್ಯಂಡ್ ಇನ್ನೊಂದು ಎರಡು ಸಲ ನೋಡಿದರೆ ಆಲ್ ಸೆಂಟೆನ್ಸಸ್ ನಿಮಗೆ ಕರೆಕ್ಟಾಗಿ ನೀವು ಅಕಸ್ಮಾತ್ ಕೇಳದೆ ಇದ್ರೂ ಇನ್ನೊಂದು ಸಲ ಮತ್ತೆ ನೀವು ಬೇರೆಯವ್ರ ಹತ್ರ ಮಾತಾಡೋದಕ್ಕೆ ಅದು ಆಟೋಮೆಟಿಕಲಿ ನೆನಪು ಬರುತ್ತೆ. ಅಷ್ಟು ಈಸಿ, ಅಷ್ಟು ಸಿಂಪಲ್ ಆಗಿರೋ ಸೆಂಟೆನ್ಸಸ್. ಮಕ್ಕಳು ಕೂಡ ಮಾತಾಡ್ಬೋದು, ಅನ್ಎಜುಕೇಟೆಡ್ ಇದ್ದರೆ ಅವರು ಕೂಡ ಮಾತಾಡ್ಬೋದು. ಓ, ನಾವು ಹಳ್ಳಿಯಲ್ಲಿ ಇದ್ದೀವಿ, ನಮ್ಮ ಮನೇಲೇ ಇರ್ತೀವಿ, ನಾವು ಹೊರಗಡೆ ಹೋಗಲ್ಲ ಅಂತ ಅನ್ನೋರು ಕೂಡ ಮಾತಾಡ್ಬೋದು. ಎಜುಕೇಟರ್ಸ್ ಕೂಡ ಮಾತಾಡ್ಬೋದು, ಬಿಗಿನರ್ಸ್ ಕೂಡ ಮಾತಾಡ್ಬೋದು. ಸೊ ಯಾರು ಬೇಕಾದರೂ ಈ ಇಂಗ್ಲೀಷ್ನ ಈಗಿಂದೀಗಲೇ ಮಾತಾಡ್ಬೋದು. ಸೊ ವಿತೌಟ್ ಎನಿ ಫರ್ದರ್ ಅಡು ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಅಳೋದು ನಿಲ್ಲಿಸು, ಸ್ಟಾಪ್ ಕ್ರೈಯಿಂಗ್, ಸ್ಟಾಪ್ ಕ್ರೈಯಿಂಗ್. ಒತ್ತಾಯ ಮಾಡಬೇಡಿ, ಡೋಂಟ್ ಇನ್ಸಿಸ್ಟ್, ಡೋಂಟ್ ಇನ್ಸಿಸ್ಟ್. ಬೇಗನೆ ಬಟ್ಟೆ ಧರಿಸು ಅಥವಾ ಬೇಗನೆ ಬಟ್ಟೆ ಹಾಕೋ ಅಂತ ಹೇಳೋದಕ್ಕೆ ಗೆಟ್ ಡ್ರೆಸ್ಡ್ ಕ್ವಿಕ್ಲಿ, ಗೆಟ್ ಡ್ರೆಸ್ಡ್ ಕ್ವಿಕ್ಲಿ. ನಿನ್ನ ಹೋಮ್ವರ್ಕ್ ಮುಗಿಸು, ಫಿನಿಶ್ ಯುವರ್ ಹೋಮ್ವರ್ಕ್, ಫಿನಿಶ್ ಯುವರ್ ಹೋಮ್ವರ್ಕ್. ನಿನ್ನ ಬೂಟುಗಳನ್ನು ಹಾಕಿಕೋ, ಪುಟ್ ಆನ್ ಯುವರ್ ಶೂಸ್, ಪುಟ್ ಆನ್ ಯುವರ್ ಶೂಸ್. ಮಲಗುವ ಸಮಯ ಆಯಿತು, ಟೈಮ್ ಫಾರ್ ಬೆಡ್, ಟೈಮ್ ಫಾರ್ ಬೆಡ್. ನಿನ್ನ ಕೋಣೆಯನ್ನು ಸ್ವಚ್ಛಗೊಳಿಸು, ಕ್ಲೀನ್ ಯುವರ್ ರೂಮ್, ಕ್ಲೀನ್ ಯುವರ್ ರೂಮ್. ನಿನ್ನ ತರಕಾರಿಗಳನ್ನು ತಿನ್ನು, eat your vegetables, eat your vegetables. ಒಳಗಡೆ ಓಡ ಬೇಡ, don't run inside, don't run inside. ನಿಮ್ಮ ಊಟವನ್ನು ಹಂಚಿಕೊಳ್ಳಿ, share your lunch, share your lunch. ಇದು ಯಾವ ಸಂದರ್ಭದಲ್ಲಿ ಹೇಳಬೇಕು ಅಂದರೆ ಆಫೀಸಲ್ಲೇ ಆಗಲಿ ಅಥವಾ ಸ್ಕೂಲ್ ಕಾಲೇಜಲ್ಲೇ ಆಗಲಿ ನಾವು ಲಂಚ್ ಬಾಕ್ಸ್ ತೊಗೊಂಡು ಹೋಗ್ತೀವಿ. ಅವಾಗ ಫ್ರೆಂಡ್ಸ್ಗಳ ಜೊತೆ ನಾವು ಶೇರ್ ಮಾಡ್ಕೊಂಡು ತಿಂತೀವಿ ಅಲ್ವಾ. ಸೊ ನಮ್ಮ ಮನೇದು ಅವ್ರ ಮನೇದು ಒಂದೊಂದು ಸ್ಪೂನ್ ಎಲ್ಲ ತಟ್ಟೆಲಿ ರೀತಿ ಹಾಕೋತೀವಿ. ನಾನು ಸ್ಕೂಲ್ ಡೇಸಲ್ಲಿ ಇದೇ ರೀತಿ ಮಾಡ್ತಾ ಇದ್ವಿ. ಸೊ ಆವಾಗ ನೀವು ನಿಮ್ಮ ಫ್ರೆಂಡ್ಸಿಗೆ ಅಥವಾ ನಿಮ್ಮ ದೊಡ್ಡ ಯಾರೇ ಆಗಲಿ, ಆಫೀಸ್ಗೆ ಹೋಗೋರು, ಕಾಲೇಜ್ಗೆ ಹೋಗೋರು ಅಥವಾ ಮಕ್ಕಳಾಗಿರಲಿ ಸ್ಕೂಲಿಗೆ ಹೋಗೋರು, ಸೊ ಅವರಿಗೆ ನೀವು ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ಬೋದು, ಶೇರ್ ಯೋರ್ ಲಂಚ್. ಅದನ್ನು ಮುಟ್ಬೇಡ, ಡೋಂಟ್ ಟಚ್ ದಟ್, ಡೋಂಟ್ ಟಚ್ ದಟ್. ನಿನ್ನ ಶರ್ಟ್ ಇಸ್ತ್ರಿ ಮಾಡಿಕೋ, ಐರನ್ ಯೋರ್ ಶರ್ಟ್, ಐರನ್ ಯೋರ್ ಶರ್ಟ್. ಇಲ್ಲಿ ನಾವು ಐರನ್ ಅಂತ ಹೇಳೋದಿಲ್ಲ, ಆರ್ ಸೈಲೆಂಟ್ ಆಗುತ್ತೆ. ಸೊ ನಿಮ್ಮ ಪ್ರೊನೌನ್ಸಿಯೇಷನ್ ಐರನ್, ಐರನ್ ಯೋರ್ ಶರ್ಟ್ ಅಂತ ಇರಬೇಕು. ಸೊ ಕಲಿತಾ ಇದ್ದೀರಾ, ಕರೆಕ್ಟ್ ಆಗಿರೋಂಥ ಪ್ರೊನೌನ್ಸಿಯೇಷನ್ ಕಲಿತ್ರೆ ಇನ್ನೂ ತುಂಬ ಸಖತ್ತಾಗಿರುತ್ತೆ ಅಂತ. ಆದಷ್ಟು ನಾನು ಈ ವಿಡಿಯೋದಲ್ಲಿ ಪ್ರೊನೌನ್ಸಿಯೇಷನ್ ಕೂಡ ನಿಮಗೆ ಸ್ವಲ್ಪ ಕರೆಕ್ಟ್ ಮಾಡ್ತಾ ಹೋಗ್ತೀನಿ. ಸೊ ಐರನ್ ಯೋರ್ ಶರ್ಟ್. ನಿನ್ನ ಶೂ ಲೇಸ್ಗಳನ್ನು ಕಟ್ಟಿಕೋ, ಟೈ ಯೋರ್ ಶೂ ಲೇಸಸ್, ಟೈ ಯೋರ್ ಶೂ ಲೇಸಸ್. ತಿನ್ನಲು ಸಮಯ ಆಗಿದೆ, ಟೈಮ್ ಟು ಈಟ್, ಟೈಮ್ ಟು ಈಟ್. ಅಥವಾ ತಿನ್ನಲು ಸಮಯ, ಟೈಮ್ ಟು ಈಟ್. ನಿನ್ನ ಪಾನೀಯವನ್ನು ಚೆಲ್ಬೇಡ, ಅಥವಾ ನೀವು ಏನೇ ಒಂದು ಗ್ಲಾಸ್ ಇರ್ಬೋದು, ಏನೇ ಲಿಕ್ವಿಡ್ ಏನೇ ಇಟ್ಕೊಂಡಿದ್ರು ಅದನ್ನ ಚೆಲ್ಬೇಡ ಅಂತ ಹೇಳೋದಿಕ್ಕೆ ಡೋಂಟ್ ಸ್ಪಿಲ್ ಯೋರ್ ಡ್ರಿಂಕ್, ಡೋಂಟ್ ಸ್ಪಿಲ್ ಯೋರ್ ಡ್ರಿಂಕ್. ಡ್ರಿಂಕ್ ಆಗ್ಬೋದು ಅಥವಾ ಡೋಂಟ್ ಸ್ಪಿಲ್ ಯೋರ್ ವಾಟರ್, ಡೋಂಟ್ ಸ್ಪಿಲ್ ಯೋರ್ ಜ್ಯೂಸ್, ಡೋಂಟ್ ಸ್ಪಿಲ್ ಯೋರ್ ಕಾಫಿ, ಟೀ. ಯಾವುದೇ ಲಿಕ್ವಿಡ್ ಅಂಶಕ್ಕೆ ಚೆಲ್ಬೇಡ ಅನ್ನೋದಕ್ಕೆ ನಾವು ಡೋಂಟ್ ಸ್ಪಿಲ್ ಅಂತ ಯೂಸ್ ಮಾಡ್ತೀವಿ. ಸ್ಟೌ ಮುಟ್ಬೇಡ, ಡೋಂಟ್ ಟಚ್ ದ ಸ್ಟೌ, ಡೋಂಟ್ ಟಚ್ ದ ಸ್ಟೌ. ದಯವಿಟ್ಟು ಇದನ್ನು ಹಿಡಿದುಕೊಳ್ಳಿ, ಹೋಲ್ಡ್ ದಿಸ್ ಪ್ಲೀಸ್, ಹೋಲ್ಡ್ ದಿಸ್ ಪ್ಲೀಸ್. ಅದನ್ನು ಹತ್ತಬೇಡ, ಡೋಂಟ್ ಕ್ಲೈಂಬ್ ದಾಟ್, ಡೋಂಟ್ ಕ್ಲೈಂಬ್ ದಾಟ್. ನಿನ್ನ ಶರ್ಟ್ ಅನ್ನು ಹಾಕಿಕೋ, ಪುಟ್ ಆನ್ ಯೋರ್ ಶರ್ಟ್, ಪುಟ್ ಆನ್ ಯೋರ್ ಶರ್ಟ್. ಬಟನ್ ಹಾಕಿಕೋ, ಬಟನ್ ಅಪ್, ಬಟನ್ ಹಾಕಿಕೋ ಅಂತ ಹೇಳೋದಿಕ್ಕೆ ಬಟನ್ ಅಪ್. ನನಗೆ ಅಪ್ಪುಗೆ ಕೊಡು, ಗಿವ್ ಮೀ ಅ ಹಗ್, ಗಿವ್ ಮೀ ಅ ಹಗ್. ದಯವಿಟ್ಟು ನನಗೆ ಒಂದು ಲೋಟ ನೀರು ಕೊಡು, ಗಿವ್ ಮೀ ಅ ಗ್ಲಾಸ್ ಆಫ್ ವಾಟರ್ ಪ್ಲೀಸ್, ಗಿವ್ ಮೀ ಅ ಗ್ಲಾಸ್ ಆಫ್ ವಾಟರ್ ಪ್ಲೀಸ್.
ಸ್ನಾನದ ಸಮಯ. ಟೈಮ್ ಫಾರ್ ಅ ಬಾತ್, ಟೈಮ್ ಫಾರ್ ಅ ಬಾತ್. ಹೊರಗಡೆ ಹೋಗೋಣ, ಲೆಟ್ಸ್ ಗೋ ಔಟ್ಸೈಡ್, ಲೆಟ್ಸ್ ಗೋ ಔಟ್ಸೈಡ್. ಶಾಲೆಗೆ ತಯಾರಿಯಾಗು, ಪ್ರಿಪೇರ್ ಫಾರ್ ಸ್ಕೂಲ್, ಪ್ರಿಪೇರ್ ಫಾರ್ ಸ್ಕೂಲ್. ನನಗೆ ಸಹಾಯ ಮಾಡು, ಹೆಲ್ಪ್ ಮೀ ಮೈ ಡಿಯರ್, ಹೆಲ್ಪ್ ಮೀ ಮೈ ಡಿಯರ್. ಮೈ ಡಿಯರ್ ಅಂತ ಚಿಕ್ಕ ಮಕ್ಕಳಿಗೆ ಸಹಾಯ ಮಾಡು ಪುಟ ಅಂತ ಹೇಳ್ತೀವಲ್ಲ ಪ್ರೀತಿಯಿಂದ, ಸೊ ಇಂಗ್ಲೀಷ್ನಲ್ಲಿ ಪ್ರೀತಿಯಿಂದ ಹೇಳೋದಕ್ಕೆ ಹೆಲ್ಪ್ ಮೀ ಮೈ ಡಿಯರ್ ಅಂತ ನಾವು ಈ ರೀತಿ ಯೂಸ್ ಮಾಡ್ತೀವಿ ಮಕ್ಕಳಿಗೆ. ಸರಿಯಾಗಿ ಕುಳಿತುಕೋ, ಸಿಟ್ ಪ್ರಾಪರ್ಲಿ, ಸಿಟ್ ಪ್ರಾಪರ್ಲಿ. ವಸ್ತುಗಳನ್ನು ಬಿಸಾಕ್ಬೇಡ, ಡೋಂಟ್ ಥ್ರೋ ಥಿಂಗ್ಸ್, ಡೋಂಟ್ ಥ್ರೋ ಥಿಂಗ್ಸ್. ವಾದ ಮಾಡಬೇಡ, ಡೋಂಟ್ ಆರ್ಗ್ಯೂ, ಡೋಂಟ್ ಆರ್ಗ್ಯೂ. ನಿನ್ನ ಕರವಸ್ತ್ರವನ್ನು ಬಳಸು, ಯೂಸ್ ಯೋರ್ ನ್ಯಾಪ್ಕಿನ್, ಯೂಸ್ ಯೋರ್ ನ್ಯಾಪ್ಕಿನ್. ನಿನ್ನ ಕರವಸ್ತ್ರವನ್ನು ಬಳಸು, ಯೂಸ್ ಯೋರ್ ನ್ಯಾಪ್ಕಿನ್, ಯೂಸ್ ಯೋರ್ ನ್ಯಾಪ್ಕಿನ್. ನಿನ್ನ ಕೂದಲನ್ನು ಒಣಗಿಸಿಕೋ, ಡ್ರೈ ಯೋರ್ ಹೇರ್, ಡ್ರೈ ಯೋರ್ ಹೇರ್. ಕೀಟಲೆ ಮಾಡುವುದನ್ನು ನಿಲ್ಲಿಸು, ಸ್ಟಾಪ್ ಟೀಸಿಂಗ್, ಸ್ಟಾಪ್ ಟೀಸಿಂಗ್. ಸೊ ಇಷ್ಟಾಗಿತ್ತು ಫ್ರೆಂಡ್ಸ್. ಸೊ ಈಗಿನ ಈಗಲೇ ಈ ವಿಡಿಯೋ ಮುಗಿತಿದ್ದಾಗೆ ನೀವು ಇಂಗ್ಲೀಷ್ ಮಾತಾಡೋಕೆ ಸ್ಟಾರ್ಟ್ ಮಾಡ್ತೀರಾ, ಆದರೆ ಗಮನ ಕೊಟ್ಟು ನೀವು ಕೇಳಿದರೆ ಮಾತ್ರ. ಆ್ಯಂಡ್ ಇನ್ನೊಂದು ಎರಡು ಮೂರು ಸಲ ನೀವು ಚೆನ್ನಾಗಿ ಕೇಳಿಸ್ಕೊಂಡ್ರಿ ಈ ವಿಡಿಯೋನ, 100% ಈ ಫುಲ್ ಹೋಲ್ 32 ಸೆಂಟೆನ್ಸಸ್ ಹೇಳಿದ್ದೀನಿ ಇವತ್ತು, ಈ ಆಲ್ 32 ಸೆಂಟೆನ್ಸಸ್ ನೀವಾಗಲೇ ನಿಮ್ಮ ಡೈಲಿ ಲೈಫ್ನಲ್ಲಿ ಮಾತಾಡೋದಕ್ಕೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನೋ ಮ್ಯಾಟರ್ ವಾಟ್ ಯು ಆರ್, ಅಂದರೆ ನೀವು ಯಾರೇ ಆಗಿರಲಿ, ನೀವು ಚಿಕ್ಕ ಮಕ್ಕಳಾಗಿರಲಿ, ದೊಡ್ಡವರಾಗಿರಲಿ, ಎಜುಕೇಟೆಡ್ ಆಗಿರಲಿ, ಅನ್ಎಜುಕೇಟೆಡ್ ಆಗಿರಲಿ, ವಿಲೇಜ್ನಲ್ಲಿರೋರಾಗಿರಲಿ, ಯಾರೇ ಆಗಿರಲಿ, ಆ್ಯಕ್ಚುಲಿ ಅನ್ಎಜುಕೇಟೆಡ್ ಅಂತ ಹೇಳಬಾರ್ದು, ಇಲಿಟ್ರೇಟ್ ಅಂತ ಹೇಳ್ತೀನಿ, ಈ ವರ್ಡ್ ಯೂಸ್ ಮಾಡ್ತೀನಿ. ಸೊ ನೀವು ಲಿಟ್ರೇಟ್ ಆಗಿರಲಿ, ಇಲಿಟ್ರೇಟ್ ಆಗಿರಲಿ, ಯಾರೇ ಆಗಿರಲಿ, 100% ಈಗಿಂದೀಗಲೇ ಇಂಗ್ಲೀಷ್ ಮಾತಾಡೋದನ್ನು ಸ್ಟಾರ್ಟ್ ಮಾಡ್ತೀರಾ. ಸೊ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಗುಡ್ ಲಕ್ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿಗೆ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರು ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ ಅದನ್ನು ಪ್ರೆಸ್ ಮಾಡಿ, ನಾನು ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಮತ್ತು ನೆಕ್ಸ್ಟ್ ಇದೇ ರೀತಿಯ ವಂಡರ್ಫುಲ್ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಲರ್ನ್ ಇಂಗ್ಲೀಷ್, ಪ್ರಾಕ್ಟೀಸ್ ಇಂಗ್ಲೀಷ್ ಆ್ಯಂಡ್ ಸ್ಪೀಕ್ ಇಂಗ್ಲೀಷ್ ಕಾನ್ಫಿಡೆಂಟ್ಲಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್, ಬಾಯ್.